ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಸಚಿನ್. 18 ವರ್ಷದ ನಂತರ ಮತದಾನ ಮಾಡುವುದು ನಮ್ಮ ಹಕ್ಕು. ಆದರೆ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ನಾನು ಈಗಲೇ ಮತದಾನ ಮಾಡಿದ್ದು ಬಹಳ ಖುಷಿ ಕೊಟ್ಟಿದೆ ಎಂದು ವಿದ್ಯಾರ್ಥಿ ಕಾರ್ತಿಕ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಪ್ರಿಯ ಆಂಗ್ಲ ಶಾಲೆಯಲ್ಲಿ ಶಾಲಾ ಸಂಸತ್ತು ಚುನಾವಣೆ ನಡೆಯಿತು. ಸುಮಾರು 900 ವಿದ್ಯಾರ್ಥಿಗಳು ಮತದಾನವನ್ನ ಮಾಡಿದ್ದು 147 ವಿದ್ಯಾರ್ಥಿಗಳು ಸ್ಪರ್ಧಿಸಿದ್ದು, ಅದರಲ್ಲಿ ಒಟ್ಟು 44 ವಿದ್ಯಾರ್ಥಿಗಳು ಚುನಾಯಿತರಾಗಿರುತ್ತಾರೆ. ಒಂದು ವಾರದಿಂದಲೂ ಸಹ ಚುನಾವಣೆಯ ನಾಮಪತ್ರ ಸಲ್ಲಿಕೆ, ನಾಮಪತ್ರ ಹಿಂಪಡೆಯುವಿಕೆ, ಪ್ರಚಾರ, ಮತದಾನ, ಮತ ಎಣಿಕೆ, ಗೆದ್ದಂತಹ ಅಭ್ಯರ್ಥಿಗಳಿಗೆ ಪ್ರಮಾಣ ವಚನ, ಹೀಗೆ ಪ್ರತಿಯೊಂದು ಕೂಡ ಸಂವಿಧಾನದಲ್ಲಿ ಹಾಗೂ ಪ್ರಜಾಪ್ರಭುತ್ವದಲ್ಲಿ ಯಾವೆಲ್ಲ ರೀತಿಯಲ್ಲಿ ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಯುತ್ತದೆ, ಅದೇ ರೀತಿಯಲ್ಲಿ ಶಾಲಾ ಸಂಸತ್ತು ಚುನಾವಣೆಯನ್ನು ನಡೆಸುವ ಮೂಲಕ ವಿದ್ಯಾರ್ಥಿಗಳಿಗೆ ಚುನಾವಣೆಯ ಮಹತ್ವವನ್ನು ತಿಳಿಸಲಾಯಿತು. ಮೊಹಮ್ಮದ್ ಸುಫಿಯಾ, ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಸ್ಕೂಲ್ ಕ್ಯಾಪ್ಟನಿಗೆ ಮೆನ್ಷನ್ ಇದ್ದೀನಿ. 1000+ ವೋಟರ್ಸ್ ಇದ್ದಾರೆ, ನಾನು ಗೆಲ್ತೀನಂತ ನನ್ನ ಮೇಲೆ ನನಗೆ ನಂಬಿಕೆ ಇದೆ. ನಾನು ಕೆಲವು ಪ್ರಾಮಿಸ್ ಅವ್ರಿಗೆ ಕೊಟ್ಟಿದ್ದೀನಿ, ನಾನು ಗೆದ್ರೆ ಅಕಸ್ಮಾತ್ ಅವ್ರಿಗೆಲ್ಲ ಪ್ರಾಮಿಸ್ ಫುಲ್ಫಿಲ್ ಮಾಡ್ತೀನಿ. ಸ್ಕೂಲಲ್ಲೆಲ್ಲ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿರ್ತಾರೆ, ಮತ್ತು ಎಲ್ಲ ಸ್ಟೂಡೆಂಟ್ಸು ಎಲ್ಲ ಸಪೋರ್ಟ್ ಮಾಡ್ತಾವ್ರೆ. ನಾನು ಕ್ಯಾಪ್ಟನ್ ಆಗ್ತೀನಂತ ನನ್ನ ಮೇಲೆ ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂಶುಪಾಲ ಅರುಣ್ ಕುಮಾರ್, ವಿದ್ಯಾರ್ಥಿಗಳನ್ನ ಸಂವಿಧಾನಬದ್ಧವಾಗಿ ಚುನಾವಣಾ ಹೇಗೆಲ್ಲ ನಡೆಯುತ್ತದೆ ಎಂಬುದರ ಬಗ್ಗೆ ಪ್ರಾಯೋಗಿಕವಾಗಿ ನಡೆಸಲಾಗುವುದು. ಇದರ ಮೂಲಕ ವಿದ್ಯಾರ್ಥಿಗಳ ಮೂಲಕವೇ ಶಾಲೆಯನ್ನ ಅಭಿವೃದ್ಧಿ ಹೇಗೆಲ್ಲ ಅಭಿವೃದ್ಧಿ ಮಾಡಬಹುದು ಎಂಬ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಖಾತೆ, ಪರಿಸರ ಖಾತೆ, ಸ್ವಚ್ಛತಾ ಖಾತೆ ಸೇರಿದಂತೆ ಹಲವು ಖಾತೆಗಳನ್ನು ನೀಡಿ ಆಡಳಿತ ಹೇಗೆಲ್ಲ ಮಾಡಬೇಕು ಎಂಬುದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಲಾಗಿದೆ ಎಂದು ತಿಳಿಸಿದರು. ಶಾಲಾ ಸಂಸತ್ ಚುನಾವಣೆಯನ್ನು ನಾವು ಈ ದಿನ ಹಾಕ್ಕೊಂಡಿದ್ವಿ. ಸೊ ಇದರ ಪೂರ್ವಭಾವಿಯಾಗಿ June 29 ನೋಟಿಫಿಕೇಶನ್ ಮಾಡಿ, ಮತ್ತು ಜುಲೈ ಐದನೇ ತಾರೀಕಿಗೆ ನಾಮಪತ್ರ ಹಾಕುವುದು ಕೊನೆಗೊಂಡಿರುತ್ತದೆ. ಸೊ ನಂತರ ಇದು ಎಲ್ಲ ಸ್ಟೆಪ್ಪನ್ನು ಕೂಡ ಫಾಲೋ ಮಾಡಿದ್ದೀವಿ. ಸ್ಕ್ರೂಟಿನಿ 6ನೇ ತಾರೀಕು ಆಗಿದೆ. ಸೊ 7ನೇ ತಾರೀಕು ನಾಮಪತ್ರ ವಾಪಸ್ ತಗೊಂಡಿದ್ದಾರೆ ಕೆಲವು ತಗೊಳ್ಳುವಂಥವ್ರು. ಸೊ ಕೊನೆಗೆ ಅಖಾಡದಲ್ಲಿ 147 ಜನ ಓದಿದ್ದಾರೆ. 147 ಜನ ಕಂಟೆಸ್ಟೆಂಟು, 900 ಮತದಾರ ಇದ್ದಾರೆ ನಮ್ಮಲ್ಲಿ. ಸೊ ಈ 147ರಲ್ಲಿ 44 ಜನ ಎಲೆಕ್ಟ್ ಆಗ್ತಾ ಇದ್ದಾರೆ. ಸೊ ಈ ಒಂದು ಸಿಸ್ಟಮ್ಮು ಎಲೆಕ್ಷನ್ ಯಾವ ಥರ ನಡೆಯುತ್ತೋ ಅದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಿದ್ದೀವಿ. ಮಕ್ಕಳಿಗೆ ಈ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು, ಎಲೆಕ್ಷನ್ ಬಗ್ಗೆ, ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಈ ಒಂದು ಅರಿವನ್ನು ಮೂಡಿಸೋ ಉದ್ದೇಶದಿಂದ ಎಲೆಕ್ಷನನ್ನು ಒಂದು ದಿನ ಶಾಲೆಯ ಅವಧಿ ನಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ತುಂಬ ಶಿಸ್ತುಬದ್ಧವಾಗಿ ಮಾಡಿದ್ದೀವಿ. ಸೊ ಬೆಳಗಿಂದ 2 ಗಂಟೆವರೆಗೂ ಕೂಡ ಎಲೆಕ್ಷನ್ ನಡೆದಿದೆ. ಸೊ ಈಗ ನೀವು ನೋಡ್ತಾ ಇರೋ ಪ್ರಕಾರ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಸುಮಾರು 3 ಕಡೆ ಕೌಂಟಿಂಗ್ ನಡೀತಾ ಇದೆ ಇಲ್ಲಿ. ಇವತ್ತು ಸಂಜೆ ಎಲೆಕ್ಷನ್ ರಿಸಲ್ಟ್ ರೆಡಿ ಆಗುತ್ತೆ. ಸೊ ನಾಳೆ ಇದನ್ನು ಅನೌನ್ಸ್ ಅನ್ನು ಮಾಡಿ, ಸೊ ನಾಳೆ ನಮ್ಮ ಶಾಲೆಯಲ್ಲೇನೆ ವಿದ್ಯಾರ್ಥಿಗಳ ಒಂದು ಪ್ರಮಾಣ ವಚನ, ಅಂದರೆ ಎಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಗೆದ್ದಂಥ ನಾಯಕರ ಪ್ರಮಾಣ ವಚನವೂ ಕೂಡ ಇದೆ. ಸೊ ಇದನ್ನು ಶಿಸ್ತುಬದ್ಧ ನಡೆಸಿರ್ತೀವಿ. ಕಾರಣ ಇಷ್ಟೇ, ಎಲ್ಲ ಮಕ್ಕಳಿಗೂ ಕೂಡ ಈ ಪ್ರಜಾಪ್ರಭುತ್ವದ ಅರಿವಿರಬೇಕು, ಹಾಗೆಯೇ ಜನಗಳಿಗೆ ಸಂವಿಧಾನದ ಬಗ್ಗೆ ಆಶಯಗಳನ್ನು ತಿಳಿಸಬೇಕು. ಇದರ ಒಂದು ಉದ್ದೇಶದಿಂದ ಎಲ್ಲ ನಮ್ಮ ಶಾಲೆಯಲ್ಲಿ ಮೇಲಾಗಿ ತುಂಬಾ ಶಿಸ್ತುಬದ್ಧವಾಗಿ ಒಂದು ಇದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯಾಗಿ ದಯಾನಂದ್, ವಿವೇಕ್, ಜಲಜಾ, ಶಿವಕುಮಾರ್ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಭಾಗವಹಿಸಿದ್ದರು. ಜಿಲೆಟಿನ್ ಸ್ಫೋಟಕ ನಿಷೇಧವಿದ್ದರೂ ಹೆಗ್ಗಿಲ್ಲದೆ ರಾಜಾರೋಷವಾಗಿ ಕೆಲ ಪ್ರಭಾವಿಗಳು ದಾಬಸ್ಪೇಟೆ ಸುತ್ತಮುತ್ತ ಬಂಡೆಗಳನ್ನು ಸ್ಫೋಟಿಸಿ ಕೋಟ್ಯಾಂತರ ಮೌಲ್ಯದ ಕಲ್ಲು ಸಾಗಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಸ್ಟೋರಿ ಇಲ್ಲಿದೆ ನೋಡಿ. ಎಗ್ಗಿಲ್ಲದೆ ರಾಜಾರೋಷವಾಗಿ ನಡೆಯುತ್ತಿದೆ ಕಲ್ಲು ಬಂಡೆಗಳ ಸ್ಫೋಟ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮಾದೇನಹಳ್ಳಿಯಲ್ಲಿ ಘಟನೆ ನಡೀತಾ ಇರುವಂತದ್ದು. ಯಾವುದೇ ಪರವಾನಿಗೆ ಇಲ್ಲದೆ ಬಂಡೆ ಕೊರೆಸುತ್ತಿದ್ದಾರೆ ಕಿಡಿಗೇಡಿಗಳು. ಜಿಲೆಟಿನ್ ಸ್ಫೋಟಕ ಬಳಸಿ ಬ್ಲಾಸ್ಟ್ ಮಾಡುತ್ತಿರುವ ಬಂಡೆ ಹೊಡೆಯುವ ಗ್ಯಾಂಗ್. ಜಿಲೆಟಿನ್ ಸ್ಫೋಟಕ ನಿಷೇಧವಿದ್ದರೂ ಸರ್ಕಾರದ ಆದೇಶಕ್ಕೆ ಡೋಂಟ್ ಕೇರ್ ಅನ್ನುತ್ತಿದ್ದಾರೆ. ಸರ್ಕಾರದ ಅನುಮತಿ ಇಲ್ಲದಿದ್ದರೂ ಕೂಡ ಬರಗೇನಹಳ್ಳಿಯಲ್ಲಿ ರಾಕೇಶ್ ಹಾಗೂ ಸಂಬಂಧಿಗಳಿಂದ ಸ್ಫೋಟಕ ಬಳಕೆಯಾಗ್ತಿರೋ ಆರೋಪ ಕೇಳಿ ಬರ್ತಾ ಇದೆ. ಜಿಲೆಟಿನ್ ಸ್ಫೋಟಕ ನಿಷೇಧವಿದ್ದರೂ ಸರ್ಕಾರದ ಆದೇಶಕ್ಕೆ ಕ್ಯಾರೆ ಅನ್ನುತ್ತಿಲ್ಲವ ಕಿಡಿಗೇಡಿಗಳು ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಣ್ಮುಚ್ಚಿ ಕುಳಿತಿದೆಯಾ ಸ್ಥಳೀಯ ಪೊಲೀಸ್ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅನ್ನೋ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಇನ್ನಾದರೂ ಅಕ್ರಮಕ್ಕೆ ಬ್ರೇಕ್ ಹಾಕ್ತಾರ ಅಧಿಕಾರಿಗಳು, ಕಾದು ನೋಡಬೇಕಿದೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಎಡವನಹಳ್ಳಿ ಗ್ರಾಮದ ಅಂಗನವಾಡಿಯಲ್ಲಿ ಕುಕ್ಕರ್ ಆಕಸ್ಮಿಕವಾಗಿ ಬ್ಲಾಸ್ಟ್ ಆಗಿದ್ದು ಪುಟ್ಟ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಸರ್ಕಾರಿ ಶಾಲೆಯ ಅಡುಗೆ ಕೊಠಡಿಯಲ್ಲಿಯೇ ಅಂಗನವಾಡಿ ಸಹ ನಡೆಯುತ್ತಿದ್ದು, ಸುಮಾರು ವರ್ಷಗಳಿಂದಲೂ ಕೂಡ ಅಂಗನವಾಡಿಗೆ ನಿವೇಶನವನ್ನು ನೀಡಿ ಕೊಠಡಿಯನ್ನು ಕಟ್ಟಿಕೊಡುವಂತೆ ಹಲವು ಬಾರಿ ಗ್ರಾಮಸ್ಥರು ಮನವಿಯನ್ನು ಮಾಡಿದರೂ ಕೂಡ ಸರ್ಕಾರ ಮಾತ್ರ ಇದಕ್ಕೆ ಸೊಪ್ಪು ಹಾಕುತ್ತಿಲ್ಲ. ಹಾಗಾಗಿ ಇಂತಹ ಘಟನೆ ನಡೆಯುತ್ತಿದ್ದು ನಮ್ಮ ಮಕ್ಕಳಿಗೆ ಏನಾದರೂ ಆಗಿದ್ದರೆ ಏನು ಗತಿ ಎಂದು ಸಾರ್ವಜನಿಕರು ಸರ್ಕಾರದ ವಿರುದ್ಧ ಶಾಪ ಹಾಕಿದ್ದಾರೆ. ವಿಜಯಪುರ ಪಟ್ಟಣದ ಚನ್ನರಾಯಪಟ್ಟಣ ರಸ್ತೆಯಲ್ಲಿರುವ ಗಣಪತಿ ತಯಾರಕರಾದ ರಾಮ್ ಗೋಪಾಲ್ ಗೋಡನಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ಅಧಿಕಾರಿ ಕುಮಾರಸ್ವಾಮಿ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಧಿಕಾರಿ ಕುಮಾರಸ್ವಾಮಿ, ಗಣಪತಿ ತಯಾರಕರು ಯಾವುದೇ ಕಾರಣಕ್ಕೂ POP ಗಣಪತಿಗಳನ್ನು ತಯಾರು ಮಾಡುವಂತಿಲ್ಲ. ಮಣ್ಣಿನ ಪೇಪರ್ ಗಣಪತಿ ಮೂರ್ತಿಗೆ ಮಾತ್ರ ಅವಕಾಶವಿದೆ. ಯಾವುದೇ ಕಾರಣಕ್ಕೂ POP ಗಣಪತಿಯನ್ನು ತಯಾರಿಸುವುದಾಗಲಿ ಮಾರಾಟ ಮಾಡುವುದಾಗಲಿ ಮಾಡುವಂತಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಪಂಚಾಯಿತಿ ಮತ್ತು ಪುರಸಭಾ ವತಿಯಿಂದ ಗಣಪತಿ ಮುಂದೆ ಮೂರ್ತಿಗಳ ವಿಸರ್ಜನೆಗೆ ಸ್ಥಿಸಿದ ಕಡೆಯಲ್ಲಿ ಗಣಪತಿ ವಿಸರ್ಜನೆ ಮಾಡಬೇಕು, ಬೇರೆಲ್ಲೂ ವಿಸರ್ಜನೆ ಮಾಡಬಾರದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ಇಲಾಖೆಯ ಪ್ರಶಾಂತ್, ಪುರಸಭೆಯ ಆರೋಗ್ಯ ನಿರೀಕ್ಷಕಿ ಲಾವಣ್ಯ, ಪೃಥ್ವಿ, ಹಪ್ಪಿ ಹಾಗೂ ಗಣಪತಿ ತಯಾರಕ ರಾಜಗೋಪಾಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತುಮಕೂರು ನಗರದ ಬಿತ್ತನೆ ಬೀಜ ಮಾರಾಟದ ಅಂಗಡಿ ಮೇಲೆ ಕೃಷಿ ಇಲಾಖೆಯ ಜಾರಿ ದಳದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಸ್ತಾನು ಮಾಡಿದ್ದ ಅಧಿಸೂಚಿತವಲ್ಲದ ಬಿತ್ತನೆ ಬೀಜವನ್ನು ವಶಪಡಿಸಿಕೊಂಡಿದ್ದಾರೆ. ನಗರದ ಮಂಡಿಪೇಟೆಯಲ್ಲಿರುವ ಗಂಗಾಧರೇಶ್ವರ ಫರ್ಟಿಲೈಸರ್ಸ್ ಬಿತ್ತನೆ ಬೀಜದ ಮಳಿಗೆಯಲ್ಲಿ ಬೆಂಗಳೂರಿನ ಸೂರ್ಯ ಸೀಡ್ಸ್ ರವರಿಂದ ಸುಮಾರು 10,500 ರು ಮೌಲ್ಯದ 50 KG ತೊಗರಿ ಬಿತ್ತನೆ BRG ಎಂಬ ಅಧಿಸೂಚಿತವಲ್ಲದ ಬಿತ್ತನೆ ಬೀಜವನ್ನು ಕೃಷಿ ಇಲಾಖೆ ಜಾರಿ ದಳದ ಸಹಾಯಕ ನಿರ್ದೇಶಕರಾದ ಅಶ್ವಥ್ ನಾರಾಯಣ್ ಹಾಗೂ ಪುಟ್ಟರಂಗಪ್ಪ ತಂಡ ದಾಳಿ ಮಾಡಿ ಸದರಿ ಬಿತ್ತನೆ ಬೀಜವನ್ನು ಜಪ್ತಿ ಮಾಡಿದ್ದಾರೆ. ಅಂಗಡಿಯ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹಿರೇಕೊಟ್ನಕಲ್ ಗ್ರಾಮದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಗೃಹದಲ್ಲಿ ವಿದ್ಯಾರ್ಥಿಗಳಿಗೆ ಸೌಲಭ್ಯ ನೀಡದೆ ಲೂಟಿ ನಡೆಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಅಭಿವೃದ್ಧಿ ಹೊಂದಬೇಕು ಎಂಬ ಸರ್ಕಾರದ ಉದ್ದೇಶವಾದರೆ ಪ್ರಾಂಶುಪಾಲ ರೇವಣಸಿದ್ದಪ್ಪ, ಮೇಲ್ವಿಚಾರಕ ಅಬ್ಬಣ್ಣ ಸಾಹೇಬ್ರು ವಿದ್ಯಾರ್ಥಿಗಳಿಗೆ ಶೂ, ಶುಚಿ, ಸಂಭ್ರಮ ಕಿಟ್ ಕೊಡದೆ ಕೂರಲು ಆಸನಗಳಿಲ್ಲದೆ ಶಿಕ್ಷಣ ಪಡೆಯುವಂತಾಗಿದೆ. ಜೊತೆಗೆ ಪಾಠ ಕೇಳುವ ಕೊಠಡಿಯಲ್ಲಿಯೇ ರಾತ್ರಿ ಮಲಗಬೇಕಾಗಿದೆ ಎಂದು BJP ಮುಖಂಡರು ಆರೋಪಿಸುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸಮಗ್ರವಾಗಿ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಮಾನ್ವಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು, ಇವತ್ತು ನಾವು ಡಾಕ್ಟರ್ BR ಅಂಬೇಡ್ಕರ್ ಜಿ ಅವರ ವಸತಿ ಶಾಲೆಗೆ, ಹಿರೇಕೊಟ್ನೇಕಲ್ನ ವಸತಿ ಶಾಲೆಗೆ ಭೇಟಿ ಕೊಟ್ಟಾಗ ಇಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆ ದಿಗ್ಭ್ರಮೆಯಾಗುವಂಥ ಒಂದು ಪರಿಸ್ಥಿತಿ ಇದೆ. ಮಕ್ಕಳು ಇಲ್ಲಿ ಯಾವ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಅಂತಂತಂದರೆ ಅವ್ರಿಗೆ ಸೂಕ್ತವಾದ ಒಂದು ಭದ್ರತೆಯೇ ಇಲ್ಲ. CC ಕ್ಯಾಮರಾಗಳಾಗಿರ್ಬೋದು, ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ವಾರ್ಡನ್ ಅಂತೂ 7 ವರ್ಷದಿಂದ ವಾರ್ಡನ್ನ ಒಂದು ಅನುಪಸ್ಥಿತಿ ಕಾಡ್ತಾ ಇದೆ. ಅದೇ ರೀತಿ ಇಲ್ಲಿ ಗುಡ್ಡಗಾಡುಗಳ ಒಂದು ಪ್ರದೇಶವಾಗಿರುವಂಥ ಈ ಸ್ಥಳದಲ್ಲಿ ಜೀವಜಂತುಗಳು, ಪ್ರಾಣಿಗಳು, ಯಾವುದೇ ಪ್ರಾಣಿಗಳಿಗೆ ಜೀವಜಂತುಗಳಿಗೆ ಅಡ್ಡಿ ಇಲ್ಲದೆ ಒಳಗಡೆ ನುಗ್ಗಿ ಮಕ್ಕಳಿಗೆ ಒಂದು ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ಇದೆ. ಅದೇ ರೀತಿಯಾಗಿ ಒಂದು ರಸ್ತೆಯ ವ್ಯವಸ್ಥೆ ಇಲ್ಲ. ಅದೇ ರೀತಿಯಾಗಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿಗೆ ಈ ಒಂದು ಸ್ಥಳ ಉಪಯುಕ್ತವಿಲ್ಲದಂತೆ ಇದೆ. ಈ ಒಂದು ಸ್ಥಳದಲ್ಲಿ ಇವತ್ತು ಸರ್ಕಾರ ಏನು ಮಾಡಿದೆ, ನಮ್ಮ ದಲಿತ ಒಂದು ಮಕ್ಕಳಿಗೆ, ನಮ್ಮ ದಲಿತ ಮಕ್ಕಳಿಗೆ ಇಂಥ ಒಂದು ಸ್ಥಳದಲ್ಲಿ ಈ ಒಂದು ಶಿಕ್ಷಣವನ್ನು ನೀಡುವ ಮೂಲಕ ದಲಿತರಿಗೆ ಇವತ್ತು ಅವಮಾನ ಮಾಡ್ತಾ ಇದೆ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಸಿದ್ದರಾಮಯ್ಯನವರೇ, ನೀವು ದಲಿತ ಪರವಾಗಿ ಅಂತ ಹೇಳ್ಕೊಳ್ತಿರಲ್ಲ, ಬರ್ರಿ ನೋಡ್ರಿ ಇವತ್ತು ಮಾನವೀಯ ಒಂದು ಸ್ಥಿತಿಯನ್ನು ನೋಡಿ, ಇಲ್ಲಿ ದಲಿತರ ಪರಿಸ್ಥಿತಿ ಹೇಗಿದೆ ಅಂತ. ನೀವು ಸುಮ್ಮನೆ ದಲಿತರಿಗೆ ಮೂಗಿಗೆ ತುಪ್ಪ ಹಚ್ತೀರಾ, ಇಲ್ಲೆಲ್ಲ ಮಾಡೋದೆಲ್ಲ ದಲಿತರ ಒಂದು ತುಳಿತಕ್ಕೆ ಒಳಗಾಗುವಂತೆ ನೀವು ಬರೇ ರಾಜಕೀಯ ಮಾಡ್ತಾ ಇದ್ದೀರಾ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ TV. ಎಂದೆಂದಿಗೂ ನಿಮ್ಮೊಂದಿಗೆ.